ಹಲೋ ಫ್ರೆಂಡ್, ನಮಸ್ಕಾರ. ನಾನಿದ್ದೀನಿ. ಇವತ್ತು ನಾನು ನಿಮಗೆ ಡೇಟಾ ಎಂಟ್ರಿ ಜಾಬ್ ಅನ್ನು ತೊಗೊಂಡ್ಬಂದಿದ್ದೀನಿ. ಸೊ ಈ ಡೇಟಾ ಎಂಟ್ರಿ ಜಾಬ್ ಏನಿಲ್ಲ ಫ್ರೆಂಡ್ಸ್, ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ. ಅಂದರೆ ನೀವು ಮನೆಯಲ್ಲಿ ಕೂತ್ಕೊಂಡು ಈ ಕೆಲಸನ ಮಾಡಬಹುದು. ಹಾಗೂ ಯಾರಲ್ಲಿ ಮೇಲ್ ಇದ್ರ ಫೀಮೇಲ್ ಇದ್ರ ಇಬ್ಬರು ಇದಕ್ಕೆ ಅಪ್ಲೈ ಮಾಡಬಹುದು. ಸ್ಪೆಷಲಿ ಇಲ್ಲಿ ಯಾರು ಸ್ಟೂಡೆಂಟ್ ಇದ್ರ ಹಾಗೂ ಹೌಸ್ ವೈಫ್ಸ್ ಇದ್ರ ನಿಮಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ನಿಮಗೆ ಫ್ರೀ ಟೈಮ್ ಸಿಗುತ್ತೆ ಅವಾಗ ನೀವು ಕೆಲಸ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಜಾಬ್ ಅನ್ನು ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು, ಫೈಂಡ್ ದಿ ಕೌಂಟ್ ಆಫ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಫಾರ್ ಈಚ್ ಆಫ್ ದೀಸ್ ಅಕೌಂಟ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವ್ರು ಏನು ಮಾಡ್ತಾರೆ, ನಿಮಗೆ ಇನ್ಸ್ಟಾಗ್ರಾಮ್ಸ್ ಲಿಂಕ್ ಕೊಟ್ಟಿರ್ತಾರೆ, ಅಕೌಂಟ್ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ನೀವು ಅದನ್ನ ವಿಸಿಟ್ ಆಗಿ ಅದಕ್ಕೆ ಎಷ್ಟು ಜನ ಫಾಲೋವರ್ಸ್ ಇದೆ ಅಂತ ನೋಡ್ಕೊಂಡು ಅದನ್ನ ಫ್ರೆಂಡ್ಸ್ ನಿಮಗೆ ಡೇಟಾನ ಸೇವ್ ಮಾಡಬೇಕಾಗುತ್ತೆ. ಸಿಂಪಲ್ ಕೆಲಸ ಇದೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇದೇನು ಜಾಬ್ ಇದೆಲ್ಲ 7 ನಿಮಿಷ ಹಿಂದೆ ಫ್ರೆಂಡ್ಸ್ ಅಂತ ಇವರು ಪೋಸ್ಟ್ ಮಾಡಿದ್ರೆ ಓಕೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇಂಟರ್ಮೀಡಿಯೇಟ್ ಇದೆ. ಯಾರು ಫ್ರೆಷರ್ಸ್ ಇದ್ರೆ ಇಂಟರ್ಮೀಡಿಯೇಟ್ ಇದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೂ ಫ್ರೆಂಡ್ಸ್ ಇದಕ್ಕೆ ನಿಮಗೆ $25 ಕೊಡ್ತಿದ್ದಾರೆ. ಹಾಗೆ ನೀವು ಕೆಳಗಡೆ ಬಂದು ನೋಡಿದ್ರೆ ಸ್ಕಿಲ್ಸ್ ಅಲ್ಲಿ ನೋಡ್ತಿದ್ರ ಇನ್ಸ್ಟಾಗ್ರಾಮ್ ಹಾಗೂ ಡೇಟಾ ಎಂಟ್ರಿ ಅಂತ ಬರ್ತಿದ್ದಾರೆ. ಓಕೆ, ಇದಕ್ಕೆ ಫ್ರೆಂಡ್ಸ್ ಆಕ್ಚುಲಿ ಡೇಟಾ ಎಂಟ್ರಿ ಲೀಡ್ ಜನರೇಷನ್ ವರ್ಕ್ ಅಂತಾರೆ. ಓಕೆ, ಸೊ ಈ ಕೆಲಸ ಹೇಗೆ ಮಾಡೋದು ಕೂಡ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದೊಂದು ಜಾಬ್ ಇದೆ, ಡಾಕ್ಯುಮೆಂಟ್ ರೀಟೈಪಿಂಗ್ ಹಾಗೂ ಟ್ರಾನ್ಸ್ಲೇಷನ್ ಟು PDF ಫೈಲ್ಸ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವರು ನಿಮಗೆ ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ, ಅದನ್ನು ನಿಮಗೆ ರೀಟೈಪ್ ಮಾಡಬೇಕಾಗುತ್ತೆ. ಅಥವಾ ಸಪೋಸ್ ಅನ್ಕೊಳ್ಳುವಾಗ ಎಕ್ಸೆಲ್ ಇದ್ರೆ ಅದನ್ನು PDF ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ, PDF ಇದ್ರೆ ಎಕ್ಸೆಲ್ ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಸಿಂಪಲ್ ಕೆಲಸ ಇದೆ. ಇದು ಕೂಡ ಡೇಟಾ ಎಂಟ್ರಿ ಬರುತ್ತೆ. ಈ ಕೆಲಸ ಕೂಡ ನೀವು ಹೇಗೆ ಮಾಡುವಂತ ಕಲಿಸ್ತೀನಿ, ವರಿ ಮಾಡ್ಕೊಬಿಡಿ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇದೇನು ಜಾಬ್ ಇದೆಲ್ಲ ಕೇವಲ 13 ನಿಮಿಷ ಹಿಂದೆ ಫ್ರೆಂಡ್ಸ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದಕ್ಕೆ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇದು ಎಂಟ್ರಿ ಲೆವೆಲ್ ಜಾಬ್ ಇದೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು, ನಿಮ್ಗೆ ಎಷ್ಟು ದುಡ್ಡು ಸಿಗುತ್ತೆ. ಸೊ ಟೋಟಲ್ ಫ್ರೆಂಡ್ಸ್ ನೀವು ನೋಡಿದ್ರೆ 30 ಅವರ್ ವರ್ಕ್ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಪರ್ ಅವರ್ ಎಷ್ಟು ದುಡ್ಡು ಕೊಡ್ತಾರೆ, $10 ಇಂದ ಹಿಡಿದು $25 ನಿಮಗೆ ಸಿಗುತ್ತೆ. ಇಲ್ಲಿ ಫ್ರೆಂಡ್ಸ್ ನಾವು ಕೇವಲ $10 ಅಂತಾನೆ ಕೌಂಟ್ ಮಾಡೋಣ. ಇಲ್ಲಿ ಫ್ರೆಂಡ್ಸ್ ನೀವು ಕೇವಲ 3 ಅವರ್ ವರ್ಕ್ ಮಾಡಿದ್ರೆ ಅಂತ ಕೂಡ ಇಲ್ಲಿ ನಿಮಗೆ $30 ಸಿಗುತ್ತೆ. ಅಂತದ್ದು ಫ್ರೆಂಡ್ಸ್ ನೀವು 30 ಅವರ್ ವರ್ಕ್ ಇದೆ ಅಂದ್ರೆ ಫ್ರೆಂಡ್ಸ್ ಇಮೇಜಿನ್ ಮಾಡ್ಕೋಬಹುದು ಇಲ್ಲಿ ನಾವು ಎಷ್ಟೊಂದು ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಂತ. ಹಾಗೂ ನೀವು ಕೆಳಗಡೆ ಬಂದು ನೋಡಿದ್ರೆ ಇವಾಗ ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡಿದ್ರೆ ಇಲ್ಲಿ ನಿಮಗೆ ಡೇಟಾ ಎಂಟ್ರಿ ಕೆಲಸ ಬರಬೇಕಾಗುತ್ತೆ. PDF ಕನ್ವರ್ಷನ್ ನಮಗೆ ಯಾವಾಗ ಹೇಳಿದೀನಿ, PDF ಕನ್ವರ್ಷನ್ ಏನಿಲ್ಲ ಅಥವಾ ಫೈಲ್ ಕನ್ವರ್ಷನ್ ಇಲ್ಲ, ಇದು ಡೇಟಾ ಎಂಟ್ರಿ ಬರುತ್ತೆ. ನೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಹಾಗೂ ಟೈಪಿಂಗ್ ಅಂತಿದೆ. ಇದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ, ವರಿ ಮಾಡ್ಕೊಬಿಡಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇನ್ನೊಂದು ಡೇಟಾ ಎಂಟ್ರಿ ಜಾಬ್ ಇದೆ. ಇಲ್ಲಿ ಅಪ್ಡೇಟ್ ಪೇಮೆಂಟ್ ಸ್ಪ್ರೆಡ್ ಶೀಟ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವ್ರದ್ದು ಪೇಮೆಂಟ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನಿಮಗೆ ಸ್ಪ್ರೆಡ್ ಶೀಟ್ ಅಲ್ಲಿ ಅದನ್ನ ಬರೀದು ಇಡಬೇಕಾಗುತ್ತೆ. ಓಕೆ, ಟೈಪ್ ಮಾಡಿ ನಿಮಗೆ ಇಡಬೇಕಾಗುತ್ತೆ. ಸಿಂಪಲ್ ಕೆಲಸ ಇದೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇದು ಇಂಟರ್ಮೀಡಿಯೇಟ್ ಲೆವೆಲ್ ಜಾಬ್ ಇದೆ. ಹಾಗೂ ಇದಕ್ಕೆ ನಿಮಗೆ $20 ಕೊಡ್ತಾರೆ. ಸೊ ನೋಡ್ತಾ ಇರಬಹುದು, ನೆಕ್ಸ್ಟ್ ಫ್ರೆಂಡ್ಸ್ ನೀವು ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ಕೂಡ ಸ್ಕಿಲ್ಸ್ ಅಲ್ಲಿ ನೋಡ್ತಾರೆ ಮೈಕ್ರೋಸಾಫ್ಟ್ ಎಕ್ಸೆಲ್, ಸ್ಪ್ರೆಡ್ ಶೀಟ್, ಬುಕ್ ಕೀಪಿಂಗ್ ಆಗಿರಬಹುದು, ಅಕೌಂಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೋಡ್ತಿದ್ರ ಫ್ರೆಂಡ್ಸ್ ನಿಮ್ಗೆ ಎಷ್ಟೊಂದು ಜಾಬ್ ಗಳು ಸಿಗ್ತದೆ ಅಂತ. ಹಾಗೂ ಈ ಜಾಬ್ ಬಗ್ಗೆ ನಾವು ಮಾತಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಯಾವಾಗ ಇವರು ಪೋಸ್ಟ್ ಮಾಡಿದರೆ ಕೇವಲ 20 ನಿಮಿಷ ಹಿಂದೆ ಫ್ರೆಂಡ್ಸ್ ಅದನ್ನ ಪೋಸ್ಟ್ ಮಾಡಿದರೆ ಓಕೆ, ಸಿಕ್ಕಾಪಟ್ಟೆ ನಿಮಗೆ ಇಲ್ಲಿ ಡೇಟಿಂಗ್ ಜಾಬ್ಗಳು ಸಿಗುತ್ತೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಇನ್ನೊಂದು ಜಾಬ್ ಇದೆ, ಕಂಪನಿ ರಿಪ್ರೆಸೆಂಟೇಟಿವ್. ಇಲ್ಲಿ ನೋಡ್ತಾ ಇರಬಹುದು, ಇದು 16 ನಿಮಿಷ ಹಿಂದೆ ಇದನ್ನ ಪೋಸ್ಟ್ ಮಾಡಿದರೆ. ಸೊ ಇಲ್ಲಿ ಫ್ರೆಂಡ್ಸ್ ಅವರು ಡೀಟೇಲ್ ಆಗಿ ಮೆನ್ಷನ್ ಮಾಡಿದರೆ ವರ್ಕ್ ಬಗ್ಗೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, 1 ರಿಂದ 3 ತಿಂಗಳದ ಪ್ರಾಜೆಕ್ಟ್ ಇದೆ. ಓಕೆ, ಈ ಪ್ರಾಜೆಕ್ಟ್ ನಿಮಗೆ ಸಿಕ್ತು ಅಂತ ಅನ್ಕೊಳ್ಳಿ, ಇಲ್ಲ ನೀವು ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ನಿಮಗೆ ಅವರಿಗೆ ಎಷ್ಟು ದುಡ್ಡು ಕೊಡ್ತಾರೆ, $20 ಕೊಡ್ತಾರೆ. ಸೊ ಇಮೇಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, 1 ರಿಂದ 3 ತಿಂಗಳದ ನಿಮಗೆ ಪ್ರಾಜೆಕ್ಟ್ ಇದೆ. ಹಾಗೂ ನಿಮಗೆ ಅವರಿಗೆ $20 ಸಿಗುತ್ತೆ ಅಂತ ನೀವು ಎಷ್ಟೊಂದು ಅರ್ನ್ ಮಾಡಬಹುದು ಅಂತ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇದು ಕೂಡ ಇಂಟರ್ಮೀಡಿಯೇಟ್ ಇದೆ. ಹಾಗೂ ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡಿದ್ರೆ ಲೀಡ್ ಜನರೇಷನ್, ನಿಮ್ಗೆ ಯಾವಾಗ ಹೇಳಿದೀನಿ ಲೀಡ್ ಜನರೇಷನ್ ಇಲ್ಲ ಡೇಟಾ ಎಂಟ್ರಿ ಬರುತ್ತೆ. ಇದ್ರ ಬಗ್ಗೆ ಕೂಡ ನಮಗೆ ಹೇಳ್ತಾ ವರಿ ಮಾಡ್ಕೊಬಿಡಿ. ಹಾಗೂ ನೋಡ್ತಾ ಇರಬಹುದು, ಕಸ್ಟಮರ್ ಸರ್ವಿಸ್, ಡೇಟಾ ಎಂಟ್ರಿ ಅಂಡ್ ಸೇಲ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾರೆ. ಸೊ ನೋಡಿದ್ರ ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ರಿಯಲ್ ಡೇಟಾ ಎಂಟ್ರಿ ವರ್ಕ್ ನಿಮಗೆ ನೋಡಕ್ ಸಿಗ್ತದೆ ಅಂತ. ಇಷ್ಟು ಕೆಲಸಗಳು ಇದ್ರೂ ಕೂಡ ಇಲ್ಲಿ ನಿಮಗೆ ಕೆಲಸ ಸಿಗೋದಿಲ್ಲ. ಯಾಕೆ, ರೀಸನ್ ಏನಿದೆ ಗೊತ್ತಾ? ಇಲ್ಲಿ ತುಂಬಾ ಜನರಿಗೆ, ಆಲ್ಮೋಸ್ಟ್ ಫ್ರೆಂಡ್ಸ್ 90% ಜನರಿಗೆ ಡೇಟಾ ಎಂಟ್ರಿ ಅಂತ ಗೊತ್ತಿರೋದಿಲ್ಲ. ಡೇಟಾ ಎಂಟ್ರಿ ಕೆಲಸ ಹೇಗೆ ಮಾಡ್ತಾರೆ ಆ ಸ್ಕಿಲ್ ಅವರಿಗೆ ಗೊತ್ತಿರೋದಿಲ್ಲ. ಅವ್ರು ಏನ್ ಅನ್ಕೋತಾರೆ, ಅಥವಾ ತುಂಬಾ ಜನ ಅನ್ಕೊಂಡಿದ್ರೆ ಡೇಟಾ ಎಂಟ್ರಿ ಅಂದ ತಕ್ಷಣ ಸಿಂಪ್ಲಿ ನಿಮ್ಮ ಮುಂದೆ ಡಾಕ್ಯುಮೆಂಟ್ ಅನ್ನ ಕೊಡಲಾಗುತ್ತೆ, ಅದನ್ನ ನೋಡಿ ನಮಗೆ ಟೈಪ್ ಮಾಡಬೇಕಾಗುತ್ತೆ, ಸಿಂಪಲ್ ಕಾಪಿ ಪೇಸ್ಟ್ ವರ್ಕ್ ಇದೆ ಅಂತ ಅನ್ಕೋತಾರೆ. ಬಟ್ ಆ ರೀತಿ ಇರೋದಿಲ್ಲ. ಇದೇ ಒಂದು ರೀಸನ್ ಇಂದ ಫ್ರೆಂಡ್ಸ್ ನಿಮಗೆ ರಿಯಲ್ ಡೇಟಾ ಎಂಟ್ರಿ ಕೆಲಸ ಸಿಗೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್, ಇವಾಗ ನಿಮಗೆ ಮೊದಲಿಗೆ ಡೇಟಾ ಎಂಟ್ರಿ ಬಗ್ಗೆ ಗೊತ್ತಿರಬೇಕು ಅಂದ್ರೆ ನಿಮಗೆ ಎಕ್ಸೆಲ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಿಮ್ ಕಣ್ಣು ಮುಂದೆ ಎಕ್ಸೆಲ್ ಅನ್ನ ಓಪನ್ ಮಾಡಿದೀನಿ. ಸೊ ನೋಡ್ತಾ ಇದ್ರಲ್ಲಿ ಮೇಲ್ಗಡೆ ನಿಮ್ಗೆ ಎಷ್ಟೊಂದು ಆಪ್ಷನ್ ಗಳು ನೋಡಕ್ ಸಿಗುತ್ತೆ ಅಂತ ಇದೆಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದೆಲ್ಲ ನಿಮಗೆ ನಾಲೆಜ್ ಇಲ್ಲದೆ ನಿಮಗೆ ಡೇಟಾ ಎಂಟ್ರಿ ಕೆಲಸ ಮಾಡೋಕ್ಕಾಗುದಿಲ್ಲ. ನಿಮಗೆ ಸಪೋಸ್ ಅನ್ಕೊಳ್ಳಿ ಇವಾಗ ಡೇಟಾ ಎಂಟ್ರಿ ಕೆಲಸ ಕೊಟ್ಟೆ ಅಂತ ಅನ್ಕೊಳ್ಳಿ. ಇಲ್ಲಿ ಇವಾಗ ನಿಮಗೆ ಇದರಲ್ಲಿ ಏನಾದ್ರೂ ನಾವು ವರ್ಕ್ ಮಾಡಿ ಅಂದಾಗ ನೀವು ಏನಂತ ವರ್ಕ್ ಮಾಡ್ತೀರ? ನೀವೇ ಅನ್ಕೊಂಡಿರ್ತೀರ ಡೇಟಾ ಎಂಟ್ರಿ ಅಂದ ತಕ್ಷಣ ಸಿಂಪಲ್ ಇದನ್ನ ನೋಡಿ ಕಾಪಿ ಪೇಸ್ಟ್ ಮಾಡೋದಿದೆ ಅಂತ ಅನ್ಕೋತೀರ. ಬಟ್ ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಡೇಟಾ ಎಂಟ್ರಿ ರಿಯಲ್ ಡೇಟಾ ಎಂಟ್ರಿ ಕೆಲಸ ಬೇಕು ಅಂದ್ರೆ ನಿಮಗೆ ರಿಯಲ್ ಆಗಿ ಡೇಟಾ ಎಂಟ್ರಿ ಅನ್ನ ಸ್ಕಿಲ್ಸ್ ಅನ್ನ ಕಲಿ
58,892 ರೂಪಾಯಿ ಆಗುತ್ತೆ. ಸೊ ನೋಡ್ತಾ ಇದ್ರ ಕೇವಲ ಈ ರೀತಿ ಒಂದು ಸಿಂಪಲ್ ಡೇಟ್ ಎಂಟ್ರಿ ಕೆಲಸನ ಮಾಡಿ ಇಲ್ಲಿ ಫ್ರೆಂಡ್ಸ್ ಇವರು 41 ಲಕ್ಷ ರೂಪಾಯಿನ ಈ ಪ್ಲಾಟ್ಫಾರ್ಮ್ ಇಂದ ಅರ್ನ್ ಮಾಡಿದ್ದಾರೆ. ನೋಡ್ತಿರ್ಬೋದು ಫ್ರೆಂಡ್ಸ್ ಇವರು ಡೇಟ್ ಎಂಟ್ರಿ ಸ್ಪೆಷಲಿಸ್ಟ್ ಇದಾರೆ. ಇವರು ಡೇಟ್ ಎಂಟ್ರಿ ಕೆಲಸನ ಮಾಡಿ $9,000 ನ ಫ್ರೆಂಡ್ಸ್ ಇವರು ಅರ್ನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವರು ಡೇಟ್ ಎಂಟ್ರಿ ಸ್ಪೆಷಲಿಸ್ಟ್ ಇದಾರೆ. ಇವರು ಡೇಟ್ ಎಂಟ್ರಿ ಕೆಲಸನ ಮಾಡಿ $80,000 ಅರ್ನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವರು ಕೂಡ ಇಲ್ಲಿ ಡೇಟ್ ಎಂಟ್ರಿ ಸ್ಪೆಷಲಿಸ್ಟ್ ಇದಾರೆ. ಇಲ್ಲಿ ಫ್ರೆಂಡ್ಸ್ ಇವರು $90,000 ನ ಅರ್ನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವರು ವೆಬ್ ರಿಸರ್ಚ್ ಡೇಟ್ ಎಂಟ್ರಿ ಸ್ಪೆಷಲಿಸ್ಟ್. ಇದೆಲ್ಲ ವೆಬ್ ರಿಸರ್ಚ್ ಕೂಡ ಡೇಟ್ ಎಂಟ್ರಿಲಿ ಬರುತ್ತೆ. ಅದ್ರ ಬಗ್ಗೆ ಕೂಡ ನಿಮಗೆ ಕೋರ್ಸಲ್ಲಿ ಕವರ್ ಮಾಡಿದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವರು ಡೇಟ್ ಎಂಟ್ರಿ ಕೆಲಸ ಮಾಡಿ $20,000 ಅರ್ನ್ ಮಾಡಿದ್ದಾರೆ. ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಬಂದು ನೋಡಿದ್ರೆ ಇಲ್ಲಿ ಎಷ್ಟು ಜನ ಡೇಟ್ ಎಂಟ್ರಿ ಸ್ಪೆಷಲಿಸ್ಟ್ ಇದಾರಲ್ಲ, ಎಷ್ಟು ಜನ ಡೇಟ್ ಎಂಟ್ರಿ ಕೆಲಸ ಮಾಡಿದಾರಲ್ಲ, ಪ್ರತಿಯೊಬ್ಬರು ಫ್ರೆಂಡ್ಸ್ ಇಂದ ಅರ್ನಿಂಗ್ ಮಾಡಿದ್ರೆ ಅದು ಕೂಡ $1,000 ಅರ್ನ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಾ ಇರ್ಬೋದು ಇಲ್ಲಿ ಲೀಡ್ ಜನರೇಷನ್ ನಿಮ್ಗೆ ಯಾವಾಗ ಹೇಳಿದೀನಿ ಡೇಟಾ ಎಂಟ್ರಿ ಇದೆ, ವಿ ಇದೆ, ವಿ ಅಂದ್ರೆ ವರ್ಚುವಲ್ ಅಸಿಸ್ಟೆಂಟ್ ಅಂತ, ಹಾಗೂ ಇಲ್ಲಿ ಡೇಟಾ ಮೈನಿಂಗ್ ಇದೆ. ಓಕೆ, ಸೊ ನಿಮ್ಗೆ ಯಾವಾಗಲೇ ಎಲ್ಲ ಕವರ್ ಮಾಡಿದೀನಿ, ಇದೆಲ್ಲ ಟಾಪಿಕ್ಸ್ ಅನ್ನ ಆ ಕೋರ್ಸ್ ಅಲ್ಲಿ ಕವರ್ ಮಾಡಿದೀನಿ. ಆ ಸ್ಕಿಲ್ ಅನ್ನ ಕಲಿತು ಈಸಿಲಿ ಫ್ರೆಂಡ್ಸ್ ನಿಮ್ಮಿಂದ ಜಾಬ್ ಅನ್ನ ಪಡಿಬಹುದು. ಇವಾಗ ನಿಮ್ಗೆ ಜಾಬ್ ಎಲ್ಲಿಂದ ಸಿಗುತ್ತೆ ಅದು ಕೂಡ ಹಾಕಿದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಾನು ಅಪ್ವರ್ಕ್ ಅಲ್ಲಿ ಇದೀನಿ. ಸೊ ಆಲ್ರೆಡಿ ಫ್ರೆಂಡ್ಸ್ ನಾ ಇದ್ರ ಮೇಲೆ ಒಂದು ವಿಡಿಯೋನ ಮಾಡಿದೀನಿ, ಇದರಲ್ಲಿ ಅಕೌಂಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸಿದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಫ್ರೆಂಡ್ಸ್ ನೀವು ಹೋಗಿ ನೋಡಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ನಾನು ಡೇಟಾ ಎಂಟ್ರಿ ಅಂತ ಸರ್ಚ್ ಮಾಡಿದೀನಿ. ನೆಕ್ಸ್ಟ್ ಇಲ್ಲಿ ಜಾಬ್ಸ್ ಅಂತ ನಾನು ಸೆಲೆಕ್ಟ್ ಮಾಡಿದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಿಮಗೆ ಡೇಟಾ ಎಂಟ್ರಿ ರಿಲೇಟೆಡ್ ಇಲ್ಲಿ ಎಷ್ಟೊಂದು ಜಾಬ್ಸ್ ಗಳು ನೋಡೋಕೆ ಸಿಗ್ತದೆ ಅಂತ ಈಸಿಲಿ ಫ್ರೆಂಡ್ಸ್ ಇದ್ರ ಮೇಲೆ ಬಂದು ಅಪ್ಲೈ ಮಾಡಬಹುದು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಜಸ್ಟ್ 2 ಮಿನಿಟ್ಸ್ ಹಿಂದೆ ಇದನ್ನ ಪೋಸ್ಟ್ ಮಾಡಿದ್ರೆ. ಸೊ ಇದು ನೋಡ್ತಾ ಇರ್ಬೋದು PDF ಡೇಟಾ ಕನ್ವರ್ಷನ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಫೈಲ್ಸ್ ಅಂತ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಸಿಂಪಲ್ PDF ಇಂದ ಎಕ್ಸೆಲ್ ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅಥವಾ ಎಕ್ಸೆಲ್ ಇಂದ PDF ಗೆ ನಿಮಗೆ ಫೈಲ್ಸ್ ಅನ್ನ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದು ಕೂಡ ಕೋರ್ಸ್ ಅಲ್ಲಿ ನಮಗೆ ಹೇಳಿದೀನಿ ಈ ಕೆಲಸ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು 7 ನಿಮಿಷ ಹಿಂದೆ ಇದನ್ನ ಅಪ್ಲೋಡ್ ಮಾಡಿದ್ರೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದು 8 ನಿಮಿಷ ಹಿಂದೆ ಇದನ್ನ ಅಪ್ಲೋಡ್ ಮಾಡಿದ್ರೆ. ಓಕೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನಮಗೆ ಎಷ್ಟು ಜಾಬ್ ಗಳು ನೋಡಕ್ ಸಿಗ್ತದೆ ಅಂತ ಕೇವಲ ರಿಫ್ರೆಶ್ ಮಾಡಿದೀನಿ. 7 ನಿಮಿಷದಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಹೊಸ ಹೊಸ ಜಾಬ್ ಗಳು ಇಲ್ಲಿ ಬಂದಿದೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಡೇಟ್ ಎಂಟ್ರಿ ಕೊರತೆ ಇಲ್ಲ, ನಿಮಗೆ ಸಿಕ್ಕಾಪಟ್ಟೆ ಜಾಬ್ಸ್ ಗಳು ನೋಡಕ್ ಸಿಗುತ್ತೆ. ಹಾಗೂ ಫ್ರೆಂಡ್ಸ್ ನೀವು ಸೈಡ್ ಅಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಂಟ್ರಿ ಲೆವೆಲ್ ಡೇಟ್ ಎಂಟ್ರಿ ಜಾಬ್ ನಿಮಗೆ ಎಷ್ಟು ನೋಡಕ್ ಸಿಗ್ತದೆ 3,582. ಹಾಗೂ ಇಂಟರ್ಮೀಡಿಯೇಟ್ ಜಾಬ್ ನೀವು ನೋಡಿದ್ರೆ ಇಲ್ಲಿ 8,452 ಜಾಬ್ ಗಳು ನಿಮಗೆ ಡೇಟಾ ಎಂಟ್ರಿ ಮೇಲೆ ಸಿಗುತ್ತೆ. ಹಾಗೂ ಎಕ್ಸ್ಪರ್ಟ್ ಜಾಬ್ ನೀವು ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು 2,735 ಡೇಟಾ ಎಂಟ್ರಿ ಜಾಬ್ ಗಳು ನಿಮಗೆ ನೋಡಕ್ ಸಿಗುತ್ತೆ. ಸೊ ಟೋಟಲ್ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇಲ್ಲಿ ಎಷ್ಟೊಂದು ಜಾಬ್ ಸಿಗುತ್ತೆ ಅಂತ ನೀವೇ ನೋಡಬಹುದು. ಸೊ ಆಲ್ರೆಡಿ ಫ್ರೆಂಡ್ಸ್ ನಾ ಇದ್ರ ಮೇಲೆ ವಿಡಿಯೋ ಮಾಡಿದೀನಿ ಹೇಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಹಾಗೂ ಹೇಗೆ ಜಾಬ್ ಗಳಿಗೆ ಅಪ್ಲೈ ಮಾಡೋದು ಅಂತ ಹೇಳಿದೀನಿ. ಮತ್ತೆ ಹೇಳ್ತೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನ ಹೋಗಿ ನೋಡಬಹುದು. ಸೊ ನೀವು ಕೂಡ ರಿಯಲ್ ಡೇಟ್ ಎಂಟ್ರಿ ಕೆಲಸ ಮಾಡಿ ಇವ್ರ ತರ ರಿಯಲ್ ಆಗಿ ಅರ್ನಿಂಗ್ ಮಾಡಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ರಿಯಲ್ ಆಗಿ ಆ ಡೇಟ್ ಎಂಟ್ರಿ ಸ್ಕಿಲ್ ಅನ್ನ ಕಲಿಬೇಕಾಗುತ್ತೆ. ಸೊ ಸ್ಕಿಲ್ ನಿಮಗೆ ಎಲ್ಲಿಂದ ಕಲಿಯಕ್ ಸಿಗುತ್ತೆ ಅಂತ ಹೇಳಿದೀನಿ, ಫ್ರೀಲಿ ಕಲಿಬಹುದು. ಸ್ಕಿಲ್ ಅನ್ನ ಕಲಿತು ಆನಂತರ ಫ್ರೆಂಡ್ಸ್ ಇಲ್ಲಿ ಬಂದು ನೀವು ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಡೇಲಿ. ಥ್ಯಾಂಕ್ ಯು.